ಕುಂದಾನಗರಿ ಯುವಕನಿಂದ 28 ವರ್ಷಗಳ ನಂತರ ಕರ್ನಾಟಕಕ್ಕೆ ಕಂಚಿನ ಪದಕ. ಹೌದು, ಗಡಿನಾಡು ಪ್ರದೇಶದ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದ ಕುವರ ಪೈ ಪರಮಾನಂದ ಬಸವರಾಜ್ ಭುಜಮಗೋಳ್ ಹಾಲಿಯಲ್ಲಿ ಗುಜರಾತ್ನಲ್ಲಿ ನಡೆದ 36ನೇ ನ್ಯಾಷನಲ್ ಗೇಮ್ಸ್ನಲ್ಲಿ 77 ಕೆಜಿ ಕುಸ್ತಿ ಪಂದ್ಯಾವಳಿಯಲ್ಲಿ ಕಂಚಿನ ಪದಕವನ್ನು ಗೆಲ್ಲುವುದರ ಮೂಲಕ 28 ವರ್ಷಗಳ ನಂತರ ಕರ್ನಾಟಕ ರಾಜ್ಯಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ಟಿದ್ದಾರೆ. ಇದಕ್ಕೂ ಮೊದಲು 1994ರಲ್ಲಿ ಪುನಾ ನ್ಯಾಷನಲ್ನಲ್ಲಿ ನಡೆದಂತಹ ಗೇಮ್ಸ್ನಲ್ಲಿ ಪೈಲ್ವಾನ್ ಜಿಎಂ ನಾಯಕ್ರವರು ಕಂಚಿನ ಪದಕವನ್ನು ಪಡೆದಿದ್ದರು. ನಂತರ ಪೈಲ್ವಾನ್ ಮಠಪತಿಯವರು 90 ಕೆಜಿ ಗಿರ್ಕೋ ರೋಮನ್ನಲ್ಲಿ ಬಂಗಾರದ ಪದಕವನ್ನು ಪಡೆದಿದ್ದರು. ಈ ಮಹಾನುಘಟಾನುಘಟಿಗಳ ನಂತರ ಪರಮಾನಂದ ಭುಜಮಗೋಳ್ ಕಂಚಿನ ಪದಕವನ್ನು ತಂದುಕೊಟ್ಟಿದ್ದಾರೆ. ಈ ಸಾಧನೆಯನ್ನ ಮೆಚ್ಚಿ ಬೆಳಗಾವಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸತ್ಕಾರ ಮಾಡುವುದರ ಮೂಲಕ ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆಳಗಾವಿ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾರ್ಯದರ್ಶಿ ಸದಸ್ಯರು ಹಾಗೂ ಶಹಾಬಂದರ್ ಇಂಗಳಗಿ ಗ್ರಾಮದ ಗುರು ಹಿರಿಯರು, ಶಿಕ್ಷಕರು, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಭಾಗವಹಿಸಿ ಸರ್ಟಿಫಿಕೇಟ್ ಆಗಲಿ ಮೆಡಲ್ ಆಗಲಿ ಹೋಗೋದು ಭಾರತೀಯ ಸೇನೆಗೆ. ಆಮೇಲೆ ನಿನ್ನೆ ಇವ್ರ ಜೊತೆಗೆ ರಫಿಕ್ ಕೋಳಿ ಅವರು ಧಾರವಾಡದವರೊಬ್ಬರು ಬೆಳ್ಳಿ ಪದಕನ ಗೆದ್ದರು. ಬಟ್ ಅದು ಕರ್ನಾಟಕದ ಹೆಸರಲ್ಲ, ಸೇನೆಗೆ, ಭಾರತೀಯ ಸೇನೆಗೆ. ಅವರೆಲ್ಲ ನಮ್ಮ ರಾಜ್ಯದಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಗೆ ಹುಟ್ಟಿದವರು. ಒಬ್ಬರೇ ಒಬ್ಬರು ಈ ನಾಲ್ಕು ಪದಕಗಳು ಬೆಳಗಾವಿ ಜಿಲ್ಲೆಗೆ, ಅದು ಒಂದು ಪದಕ ಧಾರವಾಡಕ್ಕೆ. ಇದು ಸಣ್ಣ ಸಾಧನೆ ಅಲ್ಲ. ಆ ಕ್ರೀಡೆ ಬಗ್ಗೆ ಯಾರಿಗಾರು ಗೊತ್ತಿರಲಿಲ್ಲ ಅಂದರೆ ನಾನು ತಿಳಿಯೋಕ್ಕೆ ಬಯಸ್ತೀನಿ. ಜಗತ್ತಿಗೆಲ್ಲ ಒಲಿಂಪಿಕ್ ಆಟ ಎಷ್ಟು ಮಹತ್ವದ್ದು, ಭಾರತ ದೇಶಕ್ಕೆ ರಾಷ್ಟ್ರೀಯ ಕ್ರೀಡಾಕೂಟ ಅಷ್ಟೇ ಮಹತ್ವ. ಇದು ಬರುವುದು 4 ವರ್ಷಕ್ಕೊಮ್ಮೆ. ಈಗ 2015-16ರಲ್ಲಿ ನಡೆದಂಥದ್ದು ಈ ಕರೋನಾ ಸಲುವಾಗಿ, ಮತ್ತು ಇನ್ನು ಕ್ರೀಡಾ ಕೂಟಗಳನ್ನು ನಡೆಸ್ತಕ್ಕಂಥ ಕ್ರೀಡಾ ನಮ್ಮ ಮೈದಾನಗಳು ತಯಾರಾಗೋದಕ್ಕೋಸ್ಕರ ಲೇಟಾಗಿ 7 ವರ್ಷದ ನಂತರ ರಾಷ್ಟ್ರೀಯ ಕ್ರೀಡಾಕೂಟ ಈ ಗುಜರಾತ್ನಲ್ಲಿ ನಡೀತು. ನಾನು ಹೋದಂಥ ಎಲ್ಲ ಕುಸ್ತಿಪಟುಗಳಿಗೆ ಹೇಳಿದ್ದೆ, 28 ವರ್ಷ ಆಯಿತು ನಾವು ಮೆಡಲ್ ತಂದು, ನೀವಿನ್ನೂ ಯಾರು ತರ್ತಾ ಇಲ್ಲ, ಸ್ವಲ್ಪ ಜೀವ ಹಚ್ಚಿರಿ, ತಾಕತ್ ಹಚ್ಚಿರಿ, ತಂದೆ ತಾಯಿ 8-10 ವರ್ಷ ಕಷ್ಟಪಟ್ಟದನ್ನು ಅದನ್ನು ನೆನೆಸ್ರಿ, 8-10 ವರ್ಷಗಳ ಕಾಲ ಗುರುಗಳು ನಿಮ್ಮ ಬೆನ್ನು ಹತ್ತಿರ್ತಾರೆ, ಅದನ್ನೇ ನೆನೆಸ್ರಿ, ಧೈರ್ಯ ಮಾಡಿ ನೂಕ್ರಿ, ನೀವು ಎದುರ ಕಡಿಮೆ ಇಲ್ಲ. ನಮ್ಮ ನಾಡು ಕೂಡ ಸಾಕಷ್ಟು ಸ್ವತಂತ್ರ ಹೋರಾಟಕ್ಕಾಗಲಿ, ಆ ಒಂದು ಮಹಾಸಂಗ್ರಾಮಕ್ಕಾಗಲಿ ಸಾಕಷ್ಟು ಜನ ಪ್ರಾಣ ತೆಗೆದವರ, ನಮ್ಮ ರಾಜರಾಣಿಯರ ಹೆಸರು ಜಗತ್ತಿನ ತುಂಬೈತು, ನೀವೆಲ್ಲ ಕಡಿಮೆ ಇಲ್ಲ ಅಂತ ನಮ್ಮ ಮಾತು ಹೇಳ್ತಿದ್ದೇವೆ. ಅದರಲ್ಲಿ ಇನ್ನೊಂದು 2-3 ಮಕ್ಕಳು ನಮ್ಮ ಗರಡಿ ಮನೆಯಿಂದರೂ 3 ಮಕ್ಕಳು ಇದ್ದಾರೆ, ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಹೋಗಿದ್ದರು. ಆದರೆ ಅವರು ಮೊದಲನೇ ರೌಂಡಲ್ಲೇ ಸೇರಿದ್ದರು. ಆದರೆ ನಮ್ಮ ಗೆಳೆಯರ ಅಣ್ಣನ ಮಗ ಕಲ್ಲಪ್ಪಣ್ಣ ಭುಜಮಗೋಳ್ ನಾವೆಲ್ಲ ಒಟ್ಟಿಗೆ ಕುಸ್ತಿ ಆಡದವರಿಗೆ ದರ್ಗಾ ತಾಲೀಮದಲ್ಲಿ 8-10 ವರ್ಷ ಎಲ್ಲ ಒಟ್ಟಿಗೆ ಇದ್ವಿ. ಆಮೇಲೆ ಅವ್ರ ಮನೆಯಲ್ಲಿ ಏನೋ ದುಃಖದ ಘಟನೆಗಳು ನಡಲಿ, ಸುಖದ ಘಟನೆಗಳು ನಡೆದಾಗೆಲ್ಲ ನಾವು ಹೋಗ್ತಿದ್ವಿ, ನಮ್ಮಲ್ಲಿ ಅವ್ರು ಬರ್ತಾಯಿದ್ರು. ಒಂದ ತಾಟನೆ ಊಟ ಮಾಡಿದವ್ರು ನಾವು, ಅವ್ರದೊಂದು ಹುಚ್ಚು ನೋಡಿದೆ ನಾನು, ಜೆನ್ಯೂನ್ ಅಂತೀವಿ ನಾವು. ಅದು ಎಷ್ಟರ ಮಟ್ಟಿಗೆ ಇತ್ತಂದ್ರೆ ಗುಡಿಸಲುಗಳನ್ನ ಹಾಕೊಂಡು ಅದರೊಳಗೆ ಕೆಂಪು ಮಣ್ಣು ಹಾಕೊಂಡು ತಮ್ಮ ತಮ್ಮ ಮಕ್ಕಳನ್ನ ತಮ್ಮ ತಮ್ಮ ಮನೆ ಮುಂದೆ ಮಾಡಿಸ್ಕೊಳ್ಳುವಂಥ ಒಂದು ವಾಡಿಕೆ. ಅದು ಹೆಂಗಳಿಗೆ ಕಷ್ಟ ಸಿಗ್ತದೆ, ಬೇರೆ ಊರಿಗೆ ಸುಲ್ತಾನ್ಪುರ ಒಂದು ಇರ್ಬೋದೇನಲ್ಲಿ 200 ಒಂದು 2 ಮನೆ ಇರ್ತೈತಿ, ನಮ್ಮಂಥವ್ರೆಲ್ಲರೂ ಹೋಗಿ ನಾವು ಸಾಧನೆ ಮಾಡ್ತೀವಿ, ಮಾತು ಬೇರೆ. ಆ ಹೆಂಗಳಿಗೊಳಗಿಂದು ಹುಚ್ಚು ಅಂತೀವಿ ನಾವು, ಅದಕ್ಕೊಂದು ಹುಚ್ಚು. ಎಷ್ಟರ ಮಟ್ಟಿಗೆ ಹುಚ್ಚಿತ್ತಂದ್ರೆ ಮನೆ ಮನೆಗೂ ಒಂದೊಂದು ಗಡಿ ಮನೆಗಳನ್ನ ಮಾಡ್ಕೊಂಡು ಮಕ್ಕಳನ್ನ ತಯಾರು ಮಾಡಬೇಕನ್ನುವಂಥ ಒಂದು ವಿಚಾರದೊಳಗೆ ಮುಗ್ತಾ ಇದ್ರು, ದಾವಿಸ್ತಾ ಇದ್ರು, 4-4 ಎಮ್ಮೆ ಕಟ್ಟಿ ಮಕ್ಕಳಿಗೆ ಹಾಲು ಕುಡಿಸ್ತಿದ್ರು. ಆದರೆ ಈಗ ಒಂದು 4 ತಿಂಗಳಿಂದ ಫೋನ್ ಮಾಡಿದ್ರು ಅವರು, ಅವ್ನು ಮೆಡಲ್ ಗೆದ್ದಿದ್ದ ಪೈಲ್ವಾನ್ ಪರಮಾನಂದ, ಇಲ್ಲಿ ತನಕ ಬಂದು ಮುಟ್ಟಿವ್ರಿ, ಇನ್ನು ಮುಂದೆ ಹೆಂಗೆ.